ಭಜನಕ್ಕೆ ವೇಳೆ ಆಗಿದೆಯಮ್ಮ. ಎಳೆ ಸಿದ್ಧವಾಗಿ ಅಣ್ಣಪ್ಪ, ಅತಿಥಿ ಸತ್ಕಾರ ಮಾಡದೆ ಅನ್ನದಾನ ಮಾಡದೆ ನಾನು ಅನ್ನ ತಿನ್ನಬಹುದೇ? ಈ ಸ್ಥಳದಲ್ಲಿ ಧರ್ಮ ದೇವತೆಗಳ ಪ್ರೀತಿಯರ್ಥವಾಗಿ ನಡೆಯಬೇಕಾದ ಅನ್ನ ಸಂತರ್ಪಣೆಗೆ ಅವರು ಬಾರದೆ ನಿರಾಕರಿಸಿದರೆ ನಮ್ಮ ಮಾತಿಗೆ ಬೆಲೆಯೇನು? ಬದುಕು ಫಲವೇನು? ಕರೆದರೂ ಅವರು ಏಕೆ ಬರುವುದಿಲ್ಲವಂತೆ? ಶಿವಮಂದಿರವಿಲ್ಲದ ಸ್ಥಳದಲ್ಲಿ ಅವರು ಭೋಜನ ಮಾಡುವುದಿಲ್ಲವಂತೆ. ಮುಂದಿನ ಮಾರ್ಗವೇನು? ಮುಂದಿನ ಮಾರ್ಗವನ್ನು ಧರ್ಮ ದೇವತೆಗಳೇ ತೋರಿಸುತ್ತಾರೆ. ಅವರ ಅನುಗ್ರಹವಿದ್ದ ಮೇಲೆ ಶಿವಾಲಯವೊಂದು ಸೃಷ್ಟಿ ಆಗಲಾರದೆ ನೀವು ಚಿಂತೆ ಮಾಡದೆ ಊಟ ಮಾಡಿಯಮ್ಮ. ಅಣ್ಣಪ್ಪ, ನಮ್ಮನ್ನು ಸಮಾಧಾನ ಮಾಡಲು ಈ ರೀತಿ ಮಾತನಾಡ್ತೀಯ. ಹಾಗೆ ಧರ್ಮ ದೇವತೆಗಳು ನಮಗೆ ಒಲಿದಿರುವುದು ಸತ್ಯವಾದ್ರೆ ಮೊದಲು ಶಿವಾಲಯವಾಗಿ ಅನ್ನದಾನ ನಡೆದು ಕೊಟ್ಟ ಮಾತು ನೆರವೇರಿಸಿದ ಮೇಲೆ ನಮಗೆ ಅನ್ನಪಾನಾದಿಗಳು, ಇದು ಸತ್ಯ. ಅಲ್ಲಿಯವರೆಗೆ ನಮಗೆ ಉಪವಾಸ ಇರುತ್ತೆ. ಅಮ್ಮ, ಧರ್ಮ ದೇವತೆಗಳಿಗೆ ನಿಮ್ಮ ಸ್ಥಿತಿ ತಿಳಿಯಿರಿ. ನೋಡುತ್ತೀರಿ, ನಿಮ್ಮ ಧರ್ಮ ಬುದ್ಧಿಗೆ ಮೆಚ್ಚಿ ಈ ರಾತ್ರಿ ಕಳೆಯೊಳಗಾಗಿ ಶಿವಾಲಯವೊಂದು ಸೃಷ್ಟಿ ಆಗಿದ್ರೆ ನನ್ನ ಹೆಸರು ಅಣ್ಣಪ್ಪನೇ ಅಲ್ಲ. ಲಿಂಗವನ್ನು ನೀಡಿ ಎತ್ತಲಾರದ ಈ ತೋಳಗಳು ನನ್ನ ದೇಹಕ್ಕೆ ಹೊರೆಯೇ ಸರಿ. ಶಿವನಿಗೆ ನನ್ನೊಡನೆ ಬರಲು ಇಷ್ಟವಿಲ್ಲವು, ಅಥವಾ ಲಿಂಗವನ್ನು ಎತ್ತಿಕೊಂಡು ಹೋಗಲು ನಾನೇ ಯೋಗ್ಯನಲ್ಲ. ಈಗ ಅರ್ಥವಾಯಿತು, ಮಹಾಬಲನ ಮುಂದೆ ನನ್ನ ಬಲ ಪ್ರದರ್ಶನ. ಯಕ್ಷ ರಾಕ್ಷಸರನ್ನು ಗೆದ್ದ ಮಾತ್ರಕ್ಕೆ ಅಸಮಾನ ವೀರನೆಂದು ಬಾಹುಬಲದಲ್ಲಿ ನಂಬಿಕೆ ನಿಟ್ಟು ನಾನು ಮಾಡಿದ ಶಿವದ್ರೋಹಕ್ಕೆ ಇದು ಪ್ರಾಯಶ್ಚಿತ್ತ. ಭಕ್ತಶ್ರೇಷ್ಠನಾದ ರಾವಣನು ಹೀಗೆ ಅಹಂಕಾರದಿಂದ ಕೈಲಾಸವನ್ನು ಎತ್ತಲು ಹೋಗಿ ಅದರ ಅಡಿಯಲ್ಲಿ ಸಿಕ್ಕಿಕೊಂಡು ಗೋಳಾಡಿ. ಶಂಕರ, ಭಕ್ತ ಮಂದಾರ, ನನ್ನ ಅಪರಾಧವನ್ನು ಬಂಧಿಸುತ್ತಿರಬಹುದು, ದಯಮಾಡಿ ನನ್ನೊಡನೆ ಬಾ. ಅಯ್ಯೋ, ನನ್ನ ಮಾತುಗಳು ನಿನ್ನ ಕಿವಿಗೆ ಬೀಳಲಿಲ್ಲವೇ? ಇನ್ನೂ ಕೋಪವೇ, ಅಲಕ್ಷ್ಯವೇ ಹೇಳು ಸ್ವಾಮಿ. ಮಕ್ಕಳು ತಪ್ಪು ಮಾಡುವುದು ಸಹಜವಾದರೂ ಮಾತಾಪಿತೃಗಳು ಅದನ್ನು ಮನ್ನಿಸುವುದಿಲ್ಲವೇ? ನನ್ನ ಅಪರಾಧವನ್ನು ಮನ್ನಿಸಿ ನನ್ನೊಡನೆ ಬಾ ತಂದೆ. ದೇವದೇವ, ಇದೇನು ಹಠ? ಅಂದು ಕೈಲಾಸದಲ್ಲಿ ನೀನೇ ಅಪ್ಪಣೆ ಮಾಡಿದ್ದಿ, ಎಲ್ಲಿ ಧರ್ಮ ದೇವತೆಗಳು ನೆಲೆಸುವರು ಅಲ್ಲಿಗೆ ನನ್ನೊಡನೆ ಬರುತ್ತೇನೆಂದು ಹೇಳಿದ್ದಿ. ಅದರಂತೆ ಕರೆದೊಯ್ಯಲು ಬಂದ ನನ್ನ ದುಡುಕಿಗಾಗಿ ಕೋಪಗೊಂಡು ಈ ರೀತಿ ಉಪೇಕ್ಷೆ ಮಾಡಬಹುದೇ? ಬಾ ತಂದೆ, ನನ್ನೊಡನೆ ಬಾ ಪ್ರಭು. ಅಯ್ಯೋ, ಎಷ್ಟು ಬೇಡಿದ್ರೂ ನಿನ್ನ ಮನ ಕರಗುವುದಿಲ್ಲವೇ? ನೀನು ಬಾರದಿದ್ರೆ ಆ ದಂಪತಿಗಳು ಅನ್ನ ಆಹಾರಗಳಲ್ಲದೆ ಪ್ರಾಣ ಬಿಡುತ್ತಾರೆ. ನನಗಾಗಿ ಅಲ್ಲ ಪ್ರಭು, ಧರ್ಮದಲ್ಲಿ ಶ್ರದ್ಧೆಯುಳ್ಳ ಆ ಆದರ್ಶ ದಂಪತಿಗಳಿಗಾಗಿ, ಧರ್ಮ ದೇವತೆಗಳಿಗಾಗಿ ನನ್ನ ಜೊತೆಯಲ್ಲಿ ಬಾ ಪ್ರಭು. ಆಗಲೇ ರಾತ್ರಿಯಲ್ಲಿ ಮೂರು ಜಾವ ಕಳೆದು, ನೀನು ಬಾರದಿದ್ರೆ ನಾನು ಆಡಿದ ಮಾತಿಗೆ ಗೌರವವಿಲ್ಲ. ನನ್ನ ಮಾನ ರಕ್ಷಣೆ ಮಾಡುವ ಪ್ರಭು, ನನ್ನ ಮಾನ ರಕ್ಷಣೆ ಮಾಡು.
ನಿನ್ನ ಕರುಣೆಗೆ ಬಾರದ ಮೇಲೆ ನಾನು ಜೀವಿಸಿ ಫಲವಿಲ್ಲ. ಸೂರ್ಯನ ಉದಯಿಸುವ ಮುನ್ನ ನಿನ್ನನ್ನು ಕರೆದೊಯ್ಯಲಾರದು ನಾನು ನಿನ್ನ ಪಾದದಲ್ಲಿಯೇ ಪ್ರಾಣ ಬಿಡುತ್ತೇನೆ ಪ್ರಭು, ನಿನ್ನ ಪಾದದಲ್ಲಿಯೇ ಪ್ರಾಣ ಬಿಡುತ್ತೇನೆ. ಜಗಜಿತ ಸಾಗಿತ ಮತ ನ್ಯಾಯವೇ, ಘನ ಕರುಣಾಳು ಮೌನವ ತೋರುವೆ. ಮುನಿತೇ ಕಿಂತು ಮೈದೋರು ಬೇಡುವೆ, ಜಗಹಿತ ಸಾಗಿತ ಮತ ನ್ಯಾಯವೇ, ಘನ ಕರುಣಾಳು ಮೌನವ ತೋರುವೆ. ಮಹಿಮಾತಾದ ಶಾಂತಿ ವಿಹಾದ ಸಕಲಾಧಾರ ಉದಾರ, ಕರುಣಾ ಸಾಗರ ಮಹಿತಾ ಶಂಕರ ಭಕುತ ವಿಚಾರ ಶ್ರೀಕರ, ಜಗಹಿತ ಕಾಗಿತ ಮತ ನ್ಯಾಯವೆ, ಘನ ಕರುಣಾಳು ಮೌನವ ತೋರುವೆ. ಸತ್ಯ ಸ್ವರೂಪ ಧರ್ಮ ಕಲಾಪ ಭಕುತ ಬಾಂಧವ ನೀನು, ಅಮಿತ ದೇಶದೆ ಶಪಥವ ಗೈದೆನು, ವಚನ ಸಮಾನಿಸಿ ಪಾಲಿಸು, ಜಗಹಿತ ಕಾಗಿತ ಮತ ನ್ಯಾಯವೆ, ಘನ ಕರುಣಾಳು ಮೌನವ ತೋರುವೆ. ಮೊರೆಯ ಕೇಳಿ ಬಾರದೆ ನೀನು, ಬರಿದೆ ಕಾಲವ ನೀಗಿ, ಛಲವ ಸಾಧಿಸಿ ನಿನ್ನಿ ಪಾದಕ್ಕೆ ಬಲಿಯನ್ನ ಪ್ರಾಣ, ಮಂಜುನಾಥ 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 ಮಂಜುನಾಥ. ಗಣೇಶ್ವರ, ಏನಿದು ನಿನ್ನ ಸಾಹಸ? ತಂದೆ, ನಿನ್ನಾದ್ಯಂತೆ ನಿನ್ನನ್ನು ಕರೆದೊಯ್ಯಲು ಬಂದು ನಿನ್ನ ಮೂರ್ತಿಯಾದ ಲಿಂಗವನ್ನು ಕೇಳಲು ಪ್ರಯತ್ನಿಸಿದೆ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು ಪ್ರಭು. ಭಕ್ತರು ಕರೆದೆಡೆಗೆ ನಾನು ಬಾರದೆ ನಿಲ್ಲಬಲ್ಲನೆ. ಆದರೆ ಇಲ್ಲಿನ ಭಕ್ತರು ಆರಾಧಿಸುತ್ತಿರುವ ಈ ಮೂರ್ತಿಯನ್ನು ಕಿತ್ತು ಅವರ ಮನಸ್ಸಿಗೆ ನೋವಾದರೆ ಅದು ಧರ್ಮವೇ? ಆದ ಕಾರಣ ನಿನ್ನ ಪ್ರಯತ್ನ ನಿಷ್ಫಲವಾಯಿತು. ಹಾಗಾದ್ರೆ ನನ್ನ ಗತಿಯೇನು? ನಿನ್ನ ಬರವಿಗಾಗಿ ಕಾದಿರುವ ಧರ್ಮ ದೇವತೆಗಳ ಗತಿಯೇನು ಪ್ರಭು? ಇಲ್ಲಿರುವ ಸಪ್ತಗಿರಿಯಲ್ಲಿ ನನ್ನ ಮೂರ್ತಿಗಳಿವೆ. ಆ ಮೂರ್ತಿಗಳೇ ಒಂದನ್ನು ತೆಗೆದುಕೊಂಡು ಹೋಗು. ನನ್ನ ಪೂರ್ಣ ಕಳೆಯಿಂದ ಆ ಮೂರ್ತಿಯಲ್ಲಿಯೂ ಆವಿರ್ಭವಿಸುತ್ತೇನೆ. ಈ ಕ್ಷೇತ್ರದಿಂದ ಬಂದ ನಾನು ಅಲ್ಲಿಯೂ ಮಂಜುನಾಥನೆಂಬ ಶುಭನಾಮದಿಂದಲೇ ವಿರಾಜಿಸುತ್ತೇನೆ. ಸರ್ವಾಕಾರಂ ಸಕಲ ಲೋಕಾಧಾರ ಮಹೇಶಂ, ಸರ್ವಾಂತರ್ಯಾಮಿ ಸರ್ವೋತ್ತುಂಗ ಚಿತ್ಪ್ರಕಾಶಂ, ನಿತ್ಯಾನಂದ ನಿರಾಮಯ ನಿಗಮಗೋಚರಂ, ಓಂಕಾರ ಪ್ರಣವ ಸ್ವರೂಪಂ ಸತ್ಯಂ ಶಿವಂ ಸುಂದರಂ. Thank you.
ದರ್ಶನ ಮಾಡುವರೋ ಅವರ ಸಕಲ ಕಷ್ಟಗಳು ದೂರವಾಗಿ ಆನಂದ ಭಾಗ್ಯವೂ ಲಭಿಸುವಂತಾಗಲಿ.